ಗ್ಯಾಂಗ್ನಿಂದ ನಡೆದಿದೆ ಎನ್ನಲಾದಂತಹ ಕೊಲೆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಪೊಲೀಸರು ವಕೀಲರ ಜೊತೆ ವಿಚಾರಣೆಗೆ ಹಾಜರಾಗಿದ್ರು. ಕಾಮಿಡಿ ಸ್ಟಾರ್ ಚಿಕ್ಕಣ್ಣ ವಕೀಲರ ಜೊತೆನೆ ಬಂದ್ಬಿಟ್ಟಿದ್ದಾರೆ ವಿಚಾರಣೆ. ಇಡೀ ರಾಜ್ಯನೇ ಬೆಚ್ಚಿ ಬೀಳಿಸಿದಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಹೆಸರು ಮುನ್ನೆಲೆಗೆ ಬಂದಿದೆ, ಅದು ಕಾಮಿಡಿ ಸ್ಟಾರ್ ಚಿಕ್ಕಣ್ಣವರು. ಹತ್ಯೆಯಾದಂತಹ ದಿನ ದರ್ಶನ್ ಅವರ ಜೊತೆಯಲ್ಲೇ ಚಿಕ್ಕಣ್ಣ ಅವರು ಇದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದ್ದಂತೆ. ಮಹತ್ವದ ಮಾಹಿತಿಯನ್ನ ಪಡೆಯೋದಕ್ಕೆ ನಟ ಚಿಕ್ಕಣ್ಣ ಅವರಿಗೆ ನೋಟಿಸ್ ನೀಡಿ ಅವರನ್ನ ಕರೆಸಿ ವಿಚಾರಣೆಯನ್ನು ಕೂಡ ನಡೆಸಿದೆ. ಈಗಾಗಲೇ ಡಿ ಗ್ಯಾಂಗ್ ನಿಂದ ನಡೆದಿದೆ ಎನ್ನಲಾಗಿರುವಂತಹ ಕೊಲೆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಹಾಗಾಗಿ ಚಿಕ್ಕಣ್ಣನವರಿಗೆ ಯಾಕಾದ್ರೂ ಅವತ್ತು ಸೋನಿ ಬ್ರೋಕ್ಸ್ ಪಬ್ಗೆ ಹೋಗ್ಬಿಟ್ಟಿದ್ನೋ ಅನ್ನುವಂತಹ ತಲೆನೋವು ಈಗ ಸ್ಟಾರ್ಟ್ ಆಗಿದೆ. ದರ್ಶನ್ ಕೇಸ್ನಲ್ಲಿ ಈಗ ಚಿಕ್ಕಣ್ಣನವರ ವಿಚಾರಣೆ ಆಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಆರೋಪಿ ನಟ ಏನಿದ್ದಾರೆ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದಂತಹ ನಟ ಚಿಕ್ಕಣ್ಣವರ ವಿಚಾರಣೆಯೂ ಕೂಡ ಈಗಾಗಲೇ ನಡೆಸಿದ್ದಾರೆ. ಬರೋಬ್ಬರಿ 3 ಗಂಟೆ 15 ನಿಮಿಷಗಳ ಕಾಲ ಚಿಕ್ಕಣ್ಣನವರ ಜೊತೆ ಮಾತುಕತೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಈಗಾಗಲೇ ಹೇಳಿದಾಗೆ 3 ಗಂಟೆ 15 ನಿಮಿಷಗಳ ಕಾಲ ಚಿಕ್ಕಣ್ಣನಿಗೆಗಾಗಿ ಡ್ರಿಲ್ ಮಾಡಿದ್ರು. ಚಂದನ್ ಕುಮಾರ್ ನೇತೃತ್ವದಲ್ಲಿ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಪೊಲೀಸರ ಸಾಲು ಸಾಲು ಪ್ರಶ್ನೆಗೆ ಕಾಮಿಡಿ ಕಿಲಾಡಿ ತಂಡ ಹೊಡೆದು ಬಿಟ್ಟಿದ್ದಾರೆ. ಏನು ಪ್ರಶ್ನೆ ಕೇಳ್ತಾರೋ, ಏನು ಉತ್ತರ ಕೊಡಬೇಕು ಅಂತ ಪ್ರಿಪೇರ್ ಆಗಿ ಬಂದಿದ್ರು ವಕೀಲರ ಜೊತೆ. ಬಟ್ ಪೊಲೀಸರು ಯಾವ ಆಂಗಲ್ ಅಲ್ಲಿ ಕೇಳ್ತಾರಂತ ಗೊತ್ತಿಲ್ವಲ್ಲ. ಪ್ರಶ್ನೆಗಳು ಕೇಳ್ತಾ ಇದ್ದಂತೆ ಇತ್ತ ಚಿಕ್ಕಣ್ಣ ತಂಡ ಹೊಡೆದು ಬಿಟ್ಟಿದ್ದಾರೆ. ಈ ಬಗ್ಗೆ ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಚಿಕ್ಕಣ್ಣ ಹಾಗಾದ್ರೆ ಹೇಳಿದ್ದೇನು, ಪೊಲೀಸರು ಏನೇನೆಲ್ಲ ಪ್ರಶ್ನೆಯನ್ನ ಕೇಳಿದ್ರು, ಯಾವ್ಯಾವ ಆಯಾಮಗಳಲ್ಲಿ ವಿಚಾರಣೆಯನ್ನ ನಡೆಸಿದ್ರು ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಈಗಾಗಲೇ ದರ್ಶನ್ ಅವರ ಮುಂದೇನೆ ಚಿಕ್ಕಣ್ಣನವರ ವಿಚಾರಣೆ ನಡೆದಿದೆ. ಚಿಕ್ಕಣ್ಣನವರು ಏನು ಹೇಳಿರ್ತಾರೋ ಅದಕ್ಕೆ ದರ್ಶನ್ ಅವರು ಕೂಡ ಪ್ರಿಪೇರ್ ಆಗಬಹುದು. ಬಟ್ ಇಲ್ಲಿ ದರ್ಶನ್ ಒಂದ್ ಕಡೆ ಕೂತಿದ್ರೆ ಚಿಕ್ಕಣ್ಣ ಇನ್ನೊಂದು ಕಡೆ ಕೂತ್ಕೊಂಡು ಪೊಲೀಸರು ಕೇಳ್ತಾ ಇದ್ದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಏನ್ ಪ್ರಶ್ನೆ ಕೇಳಿದ್ರು ಅನ್ನೋದನ್ನು ಕೂಡ ಗಮನಿಸಬಹುದು. ಚಿಕ್ಕಣ್ಣನಿಗೆ ಪೊಲೀಸರು ಫಸ್ಟ್ ಪ್ರಶ್ನೆಯನ್ನ ಕೇಳ್ತಾರೆ, ಅವತ್ತು ಪಾರ್ಟಿಗೆ ಎಷ್ಟೊತ್ತಿಗೆ ಹೋದ್ರಿ ನೀವು, ಆ ಪಾರ್ಟಿಗೆ ನಿಮ್ಮನ್ನ ಇನ್ವೈಟ್ ಮಾಡಿದ್ದು ಯಾರು, ಪಾರ್ಟಿಗೆ ಕರೆದಿದ್ದು ಯಾರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅದಾದ ನಂತರ ಪಾರ್ಟಿಗೆ ದರ್ಶನ್ ಅವರು ಎಷ್ಟೊತ್ತಿಗೆ ಬಂದ್ರು, ಟೈಮಿಂಗ್ಸ್ ಏನಾದರೂ ನೆನಪಿದೆಯಾ ಎಷ್ಟೊತ್ತಿಗೆ ಬಂದರು ಅಂತ ಹೇಳಿ ಅಂತ. ಅವತ್ತು ಪಾರ್ಟಿಯಲ್ಲಿ ನಿಮ್ಮನ್ನ ಬಿಟ್ಟು ಇನ್ನೂ ಯಾರ್ಯಾರೆಲ್ಲ ಇದ್ರು, ನಟ ನಟಿಯರಾಗಿರ್ಬೋದು ಅಥವಾ ನಿಮ್ಮ ಸಹ ಪಾರ್ಟಿಗಳಾಗಿರ್ಬೋದು, ಯಾರ್ಯಾರಿದ್ರು ಡಿ ಗ್ಯಾಂಗ್ ಗ್ರೂಪ್ ಅಲ್ಲಿ, ಅವತ್ತು ಪಾರ್ಟಿಯಲ್ಲಿ ಯಾರ್ಯಾರಿದ್ರು ಹೇಳಿ ಅಂತ ಹೇಳಿದ್ದಾರೆ. ಹೀಗೆ 10 ಹಲವಾರು ಪ್ರಶ್ನೆಯನ್ನ ಕೇಳಿದ್ದಕ್ಕೆ ಚಿಕ್ಕಣ್ಣ ತಬ್ಬಿಬ್ಬಾಗಿ ಹೋಗಿದ್ದಾರೆ. ಯಾಕಂತಂದ್ರೆ ಒಂದು ವೇಳೆ ಏನಾದ್ರೂ ಕ್ವಶನ್ಸ್ ಅಥವಾ ಉತ್ತರ ಅದಲಿ ಬದಲಿ ಆಯ್ತು ಅಂತಂದ್ರೆ ಈ ಕೇಸ್ನಲ್ಲಿ ಚಿಕ್ಕಣ್ಣ ಅವರು ಕೂಡ ಸಿಲುಕಾಕಿಕೊಳ್ಳುವಂತಹ ಸಮಯ ಸಂದರ್ಭ ಒದಗಿ ಬರಬಹುದು. ಯಾಕಂತಂದ್ರೆ ಇದು ಸೀಕ್ರೆಟ್ ಮರ್ಡರ್ ಆಗ್ಬಿಡುತ್ತೆ. ಡಿ ಬಾಸ್ ದರ್ಶನ್ ಅವರು ಆ ಪಾರ್ಟಿಯಲ್ಲಿ ಕೂತ್ಕೊಂಡು ಕಿಡ್ನಾಪ್ ಬಗ್ಗೆ ಮಾತಾಡ್ತಾ ಇದ್ರು ಕೂಡ, ಅದನ್ನ ಚಿಕ್ಕಣ್ಣ ಅವರು ಕೇಳಿಸ್ಕೊಳ್ತಾ ಇದ್ರು ಕೂಡ, ಪೊಲೀಸರಿಗೆ ಯಾಕೆ ಮಾಹಿತಿ ಕೊಟ್ಟಿಲ್ಲ, ಇದರಲ್ಲಿ ನೀವು ಕೂಡ ಇನ್ವಾಲ್ವ್ ಆಗಿದ್ದೀರಿ ಅಂತ ಆರಾಮಾಗಿ ಕೇಸ್ ಫೈಲ್ ಮಾಡಬಹುದು. ಹಾಗಾಗಿ ಅಲ್ಲಿ ಏನಾಯ್ತು, ದರ್ಶನ್ ಅವರು ಮಾತಾಡಿದ್ದನ್ನ ನೀವು ಕೇಳಿಸ್ಕೊಂಡ್ರ, ದರ್ಶನ್ ಯಾರ್ಯಾರ ಜೊತೆ ಮಾತಾಡಿದ್ರು, ದರ್ಶನ್ ಫೋನ್ ಕರೆ ಬಂದಾಗ ಅಲ್ಲೇ ಕೂತ್ಕೊಂಡು ಮಾತಾಡಿದ್ರ ಅಥವಾ ಸೈಡ್ಗೆ ಹೋಗಿ ಮಾತಾಡಿದ್ರ, ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಕಿಡ್ನಾಪ್ ಬಗ್ಗೆ ಮಾತಾಡ್ತಾ ಇದ್ದಾಗ ಚಿಕ್ಕಣ್ಣ ನೀವ್ಯಾಕೆ ಪ್ರಶ್ನೆ ಮಾಡಲಿಲ್ಲ, ಯಾರನ್ನ ಕಿಡ್ನಾಪ್ ಮಾಡಿಸ್ತಾ ಇದ್ದೀರಾ, ಏನ್ ನಡೀತಾ ಇದೆ ಇಲ್ಲಿ ಅಂತ ಯಾಕೆ ಪ್ರಶ್ನೆ ಮಾಡಲಿಲ್ಲ. ಓಕೆ, ದರ್ಶನ್ ಅವ್ರಿಗೆ ನಿಮ್ಗೆ ಪ್ರಶ್ನೆ ಮಾಡುವಂತ ಧೈರ್ಯ ಇಲ್ಲ, ಓಕೆ. ಆ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಬಂದು ನೀವು ಕಂಪ್ಲೇಂಟ್ ಯಾಕೆ ಕೊಡ್ಲಿಲ್ಲ ಅಂತ ಒಂದು ವೇಳೆ ಏನಾದ್ರೂ ಚಿಕ್ಕಣ್ಣ ಅವರು ದರ್ಶನ್ ಮಾತಾಡಿದಂತಹ ಫೋನ್ ಕಾಲ್ ಅನ್ನ ಕೇಳಿಸ್ಕೊಂಡಿದ್ರೆ ಪಕ್ಕ ಈ ಪ್ರಶ್ನೆಗಳು ಉದ್ಭವ ಆಗುತ್ತೆ.
ಚಿಕ್ಕಣ್ಣನವರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ, ಯಾವುದೇ ಕಾರಣಕ್ಕೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈ ಸೀಕ್ರೆಟ್ ಮರ್ಡರ್ ನಲ್ಲಿ ಚಿಕ್ಕಣ್ಣನವರ ಪಾತ್ರವೂ ಕೂಡ ಇದೆ ಅಂತ ಪೊಲೀಸರು ಫೈಲ್ ಬುಕ್ ಮಾಡ್ತಾರೆ. ಹಾಗಾಗಿ ಬಹಳ ಕೇರ್ಫುಲ್ ಆಗಿ ಚಿಕ್ಕಣ್ಣನವರು ಈಗಾಗಲೇ ವಿಚಾರಣೆಯಲ್ಲಿ ಪೊಲೀಸರು ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಅವತ್ತು ಪಾರ್ಟಿಯಲ್ಲಿ ಯಾರ್ಯಾರು ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಚಿಕ್ಕಣ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಕಾಲ್ ಮಾಡಿದ್ರು, ದರ್ಶನ್ ಅವ್ರಿಗೆ ಹೆಸರಿ ಕರೆ ಬಂದಿತ್ತು, ಏನಾದರೂ ನಿಮಗೆ ನೆನಪಿದೆ ಅದನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ರೇಣುಕಾ ಸ್ವಾಮಿ ಬಗ್ಗೆ ಏನಾದರೂ ದರ್ಶನ್ ಅವರು ಮಾತಾಡಿದ್ರೆ ನಿಜ ಹೇಳಬೇಕಷ್ಟೇ. ಅಲ್ಲಿ ಎಲ್ಲರೂ ಸಿ ಸಿ ಕ್ಯಾಮ್ರಾ ಎಲ್ಲ ಚೆಕ್ ಮಾಡ್ತೀವಿ, ನೀವು ಯಾರು ಪಕ್ಕ ಕೂತ್ಕೊಂಡಿದ್ರಿ, ಅವ್ರು ಮಾತಾಡ್ತಾ ಇರೋದು ನಿಮಗೆ ಕೇಳಿಸ್ತಾ ಇಲ್ವಾ, ಅದೆಲ್ಲವನ್ನು ಕೂಡ ಚೆಕ್ ಮಾಡ್ತೀವಿ. ಅದಾದ ನಂತರ ಸುಮ್ಮನೆ ಸುಳ್ಳು ಸುಳ್ಳು ಹೇಳಿಕೆಯನ್ನು ಕೊಡೋಕೆ ಹೋಗಬೇಡಿ ಅಂತ ಚಿಕ್ಕಣ್ಣನವ್ರಿಗೆ ಒಂದು ಬಿಸಿ ಮುಟ್ಟಿಸಿದೆ. ಹಾಗಾಗಿ 3:15 ಕೂಡ ಹಾಗಾಗಿ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಬಹಳ ಕುತೂಹಲವನ್ನು ಕೇಳಿಸ್ತಾ ಇರುವಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಣ್ಣ ಅವರು ಕೂಡ ಮಾತಾಡಿದ್ದಾರೆ. ಏನ್ ಮಾತಾಡಿದ್ರು ಹಾಗಾದ್ರೆ ಕೇಳ್ತಾ ಹೋಗೋಣ. ಅವ್ರು ಗೊತ್ತಿರಂಗೇನೆ ಯಾವಾಗ್ಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ, ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದೆ. ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು, ವಿಚಾರಣೆ ಕರೆದಿದ್ರು. ಅವ್ರು ಏನ್ ಹೇಳಿದಾರೆ ಅದನ್ನ ನಾವು ಸಹಕರಿಸಿದೀನಿ. ಆಮೇಲೆ ಅದಷ್ಟೇ. ಸರಿ ಸರ್, ಇದಿನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಕ್ಕೂ ಆಗಲ್ಲ. ಇವ್ರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ಸಹಕರಿಸಿದ್ರೆ ಅವ್ರು ಗೊತ್ತಿರಂಗೇನೆ ಯಾವಾಗ್ಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ, ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದೆ. ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು, ವಿಚಾರಣೆ ಕರೆದಿದ್ರು. ಅವ್ರು ಏನ್ ಹೇಳಿದಾರೆ ಅದನ್ನ ನಾವು ಸಹಕರಿಸಿದೀನಿ. ಆಮೇಲೆ ಅದಷ್ಟೇ. ಸರಿ ಸರ್, ಇದಿನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಕ್ಕೂ ಆಗಲ್ಲ. ಇವ್ರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ಸಾಕು. ಗಮನಿಸ್ತಾ ಇದ್ದೀರಾ ನಟ ಚಿಕ್ಕಣ್ಣನವರ ಹೇಳಿಕೆಯನ್ನ? ಈಗ ಅವ್ರನ್ನ ಸಾಕ್ಷಿದಾರನಾಗಿ ಪೊಲೀಸರು ಪರಿಗಣಿಸಿದ್ದಾರೆ. ಅವರನ್ನ 3:15 ಕೂಡ ವಿಚಾರಣೆ ನಡೆಸಿದ್ದಾರೆ. ಈಗ ಅದರಲ್ಲಿ ಅವ್ರೇನು ಪ್ರಶ್ನೆ ಕೇಳಿದ್ರು ಅದಕ್ಕೆ ನಾನು ಉತ್ತರವನ್ನ ಕೊಟ್ಟಿದ್ದೀನಿ. ಅವತ್ತು ಯಾರು ಪಾರ್ಟಿಗೆ ನಿಮ್ಮನ್ನ ಇನ್ವೈಟ್ ಮಾಡಿದ್ರು, ಪಾರ್ಟಿಯಲ್ಲಿ ಯಾರ್ಯಾರೆಲ್ಲ ಭಾಗಿ ಆಗಿದ್ರು, ಆ ಪಾರ್ಟಿಯಲ್ಲಿ ದರ್ಶನ್ ಎಷ್ಟು ಗಂಟೆಗೆ ಬಂದ್ರು ಅಂತ ಕೇಳಿದ್ರು, ಅದ್ರ ಬಗ್ಗೆ ನಾನು ಹೇಳಿದ್ದೀನಿ. ಹೆಚ್ಚಿನ ವಿವರಣೆಯನ್ನ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ತನಿಖೆ ನಡೀತಾ ಇದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಿಜಕ್ಕೂ ಕೂಡ ಇದು ಹೊಸ ಹೊಸ ಆಯಾಮಗಳನ್ನು ಪಡೆದುಕೊಳ್ತಾ ಇದೆ. ಚಿಕ್ಕಣ್ಣನ ಬೆನ್ನಲ್ಲೇ ಈಗ ಗರಡಿ ನಟನಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಗರಡಿ ಚಿತ್ರದ ನಟನಿಗೂ ಕೂಡ ಈ ಕೊನೆಗೂ ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ರೇಣುಕಾ ಸ್ವಾಮಿ ಕೊಲೆಯಾದ ದಿನ ಎಲ್ಲಿದ್ರು? ಈಗಾಗಲೇ ನಾವು ಚಿಕ್ಕಣ್ಣನವರ ವಿಚಾರಣೆಯನ್ನ ನಡೆಸಿದ್ದನ್ನ ಗಮನಿಸಿದ್ವಿ. ಈಗ ಚೈನ್ ಲಿಂಕ್ ಬೆಳ್ಕೊಂಡು ಹೋಗ್ತಾನೆ ಇದೆ. ಅವತ್ತು ಪಾರ್ಟಿಯಲ್ಲಿ ಯಾರ್ಯಾರಿದ್ರು, ಈ ಕೊಲೆ ಪ್ರಕರಣದಲ್ಲಿ ಯಾರ್ಯಾರೆಲ್ಲ ಭಾಗಿ ಆಗಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನ ಪಡ್ತಿದ್ದಾರೆ. ಈಗ ಗರಡಿ ನಟನಿಗೂ ಕೂಡ ಎಲ್ಲೋ ಒಂದು ಕಡೆ ಢವ ಢವ ಶುರುವಾಗಿದೆ. ಚಿಕ್ಕಣ್ಣ ಜೊತೆಗಿದ್ದಂತಹ ನಟ ಯಶಸ್ ಸೂರ್ಯಗೂ ಕೂಡ ಈಗಾಗಲೇ ಲವ್ ಸ್ಟಾರ್ಟ್ ಆಗಿದೆ. ಯಶಸ್ ಸೂರ್ಯಗೆ ಪೊಲೀಸರು ನೋಟಿಸ್ ಕೊಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಈಗಾಗಲೇ ಚಿಕ್ಕಣ್ಣ ಅವರ ವಿಚಾರಣೆ ಆಯ್ತು. ಈಗ ಡಿ ಗ್ಯಾಂಗ್ ಪಾರ್ಟಿಯಲ್ಲಿ ಯಶಸ್ ಸೂರ್ಯ ಕೂಡ ಭಾಗಿ ಆಗಿದ್ರು, ಹಾಗಾಗಿ ಅವ್ರಿಗೂ ಕೂಡ
ಈಗ ನೋಟಿಸ್ ಕೊಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಚಿಕ್ಕಣ್ಣನವರಿಗೆ ಸಾಲು ಸಾಲು ಪ್ರಶ್ನೆಯನ್ನ ಕೇಳಿದ್ರು. ಇತ್ತ ಯಶಸ್ಸು ಸೂರ್ಯಗೂ ಕೂಡ ಆ ಪಾರ್ಟಿಯಲ್ಲಿ ಭಾಗಿ ಆಗಿದ್ರಿಂದ ಅವ್ರಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗುತ್ತೆ. ಒಟ್ಟಾರಿಯಾಗಿ ಈಗಾಗಲೇ ಹೇಳ್ದಾಗೆ ಗರಡಿ ಸಿನಿಮಾ ಖ್ಯಾತಿಯ ನಟ ಯಶಸ್ಸು ಸೂರ್ಯಗೂ ಕೂಡ ಸಂಕಷ್ಟ ತಪ್ಪಿದ್ದಿಲ್ಲ. ವಿಚಾರಣೆ ಹಾಜರಾಗುವಂತೆ ನೋಟಿಸ್ ಕೊಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಇದೀಗ ಮತ್ತೊಬ್ಬ ನಟ ಗರಡಿ ಸೂರ್ಯ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಬಹಳ ನಟ ನಟಿಯರು ಕೂಡ ಅವತ್ತಿನ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು, ಊಟಕ್ಕೆ ಇನ್ವೈಟ್ ಮಾಡಿದ್ರು, ಓಕೆ ಫೈನ್ ಹೋಗಿದ್ರಿ. ಬಟ್ ನಟ ದರ್ಶನ್ ಅವರು ಅಷ್ಟು ಕರೆಗಳಲ್ಲಿ ಮಾತಾಡ್ತಾ ಇದ್ರು, ಯಾಕೆ ಯಾರೊಬ್ರು ಪ್ರಶ್ನೆಯನ್ನ ಮಾಡಲಿಲ್ಲ? ಒಂದು ಕೊಲೆ ಆಗಿದೆ ಇಲ್ಲಿ, ಆ ಕೊಲೆ ಬಗ್ಗೆ ಯಾರು ಕೂಡ ಯಾಕೆ ಧ್ವನಿಯನ್ನ ಎತ್ತಲಿಲ್ಲ? ನೀವು ಕೂಡ ಈ ಕೊಲೆಯಲ್ಲಿ ಇನ್ವಾಲ್ಡ್ ಆದ ಹಾಗೇನೆ, ಬನ್ನಿ ವಿಚಾರಣೆಗೆ. ವಿಚಾರಣೆಯನ್ನ ನಡೆಸ್ತೀವಿ, ಅದಾದ ನಂತರ ಸತ್ಯ ಅಸತ್ಯತೆ ಏನು ಅಂತ ಆಮೇಲೆ ನಾವು ಆಕ್ಷನ್ ಅನ್ನ ತಗೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಚಿಕ್ಕಣ್ಣನವರಿಗೆ ಹೇಳಿದ್ದಾಯ್ತು. ಈಗ ಗರಡಿ ಯಶಸ್ಸು ಸೂರ್ಯ ಅವರ ಸರದಿ ಇಷ್ಟೇ ಅಲ್ಲ, ಸಾಕಷ್ಟು ನಿರ್ಮಾಪಕರಾಗಿರ್ಬೋದು, ನಟರು ಕೂಡ ಅವತ್ತಿನ ಸ್ಟೋನಿ ಬ್ರೋಕ್ಸ್ ಪಬ್ನಲ್ಲಿ ಇದ್ರು ಅನ್ನುವಂಥ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ. ಅವ್ರಿಗೂ ಕೂಡ ಯಾಕಾದ್ರೂ ಹೋಗ್ಬಿಟ್ಟು ಪಾಪ ಅವತ್ತು ಯಾಕಾದ್ರೂ ಹೋಗ್ಬಿಟ್ಟು ಅವತ್ತು ಊಟಕ್ಕೆ ಅನ್ನುವಂಥ ಒಂದು ತೊಳಲಾಟ ಈಗಾಗಲೇ ಆರಂಭ ಆಗಿದೆ. ಏನ್ ಮಾಡಿದ್ರು ಕೂಡ ಇತ್ತ ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ, ಎಲ್ಲರೂ ಕೂಡ ತಲೆ ಬಾಗ್ಲೇಬೇಕಾಗುತ್ತೆ. ಪೊಲೀಸರು ಕರೆದ್ರೆ ವಿಚಾರಣೆಗೆ ಹಾಜರಾಗ್ಲೇ ಬೇಕಾಗುತ್ತೆ ಯಾರೇ ಆದ್ರೂ ಕೂಡ. ಎಸ್ ಮತ್ತಷ್ಟು ಅಪ್ಡೇಟ್ಸ್ ಇದೆ ನೋಡ್ತಾ ಹೋಗೋಣ ಪುಟ್ಟ ವಿರಾಮದ ಬಳಿಕ. Ha 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 ha!